ಈ ಬಿಜೆಪಿಯವರು ಇದಾರಲ್ಲ, ಈ ನುಸ್ಕುನಿ ಕಾಯ್ತೀವಿ ನಾವು ಇದರಲ್ಲಿ ನಮ್ಮ ಹಳ್ಳಿನಲ್ಲಿ, ಆ ಥರ ಬರೀ ಸುಳ್ಳೇ ಹೇಳೋದು ಗಿರಾಕಿಗಳು. ಅವ್ರಿಗೆ ಸತ್ಯ ಹೇಳಿ ಗೊತ್ತೇ ಇಲ್ಲ ಅವ್ರಿಗೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತೀನಿ, ಸುಳ್ಳೇ ಅವ್ರ ಮನೆ ದೇವರು, ಸುಳ್ಳೇ ಅವ್ರ ಮನೆ ದೇವರು, ಬೇರೆ ಏನು ಹೇಳೋದಿಲ್ಲ, ಬರೀ ಸುಳ್ಳೇ ಹೇಳೋದು. ಆ ಸುಳ್ಳನ್ನ ಸುಳ್ಳು ಅಂತ ಮಾಡೋರು ಯಾರು? ಈಗ ನಾವು ಆಮೇಲೆ ಏನ್ ಹೇಳ್ತಾರೆ, ಏ ಯಾವುದೇ ಸರ್ಕಾರ ಇದ್ರು ಕೊಡ್ತಾರೆ ಅಂತ ಹೇಳ್ತಾರೆ. ಅವ್ರು ಯಾವ್ರು ಯಾಕೆ ಕೊಡ್ಲಿಲ್ಲ ಹಾಗಾದ್ರೆ? ಆಯ್ತಪ್ಪ ನಾವು ಕೊಟ್ಟಿದೀವಿ ಅಂತ ಇಟ್ಟಿದ್ದಾರೆ, ಓಟ್ಗೋಸ್ಕರ ಕೊಟ್ಟು ಅಂತ ಇಟ್ಟಿದ್ದಾರೆ. ಅವ್ರು ಯಾಕೆ ಕೊಡ್ಲಿಲ್ಲ? ಅವ್ರ ಮ್ಯಾನಿಫೆಸ್ಟೋನಲ್ಲಿ 2018 ಅಧಿಕಾರಕ್ಕೆ ಬಂದ ದಿನನೇ ಮೊದಲನೇ ಕ್ಯಾಬಿನೆಟ್ನಲ್ಲೇ ರೈತರದು 1,00,000, ಅದು ಸೊಸೈಟಿಗಳ ಸಾಲ ಇರ್ಬೋದು, ಬ್ಯಾಂಕ್ಗಳ ಸಾಲ ಇರ್ಬೋದು, ಮನ್ನಾ ಮಾಡ್ತೀವಿ ಅಂತ ಹೇಳುದು ಮಾಡಿದ್ರ? ಮತ್ತೆ ಇದನ್ನ ಹೇಳ್ಬೇಕು ಬೇಡ? ಹೇಳ್ಬೇಕು ಬೇಡ? ರೈತರಿಗೆ ಹಿಂಗೆಲ್ಲ ಟೋಪಿ ಹಾಕಿದ್ರು ಅಂತ ಹೇಳ್ಬೇಕು ಬೇಡ? ಸೊ ಅದಕ್ಕೋಸ್ಕರ ಇಂಥವೆಲ್ಲ ಜನಗಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು. ನೀವು ಯುವರ್ ಆಲ್ ಸೋಲ್ಜರ್ಸ್ ಅಬೌ ಕಾಂಗ್ರೆಸ್ ಪಾರ್ಟಿ, ಸೈನಿಕರಿದ್ದಾಗಿ ನೀವೆಲ್ಲ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಆಗದೆ ಹೋದ್ರೆ, ಈಗ ನೋಡಿ ನಾವು ಸುಮ್ಮನೆ ಒಂದು ಸರ್ವೆ ಸರ್ವೆನಲ್ಲಿ ಇರೋ ಪ್ರಕಾರ ಸುಮಾರು 60%ಗೂ ಹೆಚ್ಚು ಜನ ಮಹಿಳೆಯರು, ಅವರು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ, ಕಾಂಗ್ರೆಸ್ ಕೊಟ್ಟಿರೋದು ಅಂತ. ಇನ್ನೂ ಕೆಲವ್ರಿಗೆ ಗೊತ್ತಾಗಿಲ್ಲ, ಹೇಳ್ಬೇಕಲ್ಲ ಅವ್ರಿಗೆ. ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇರೋರು ನಾವು, 170 ರೂಪಾಯಿ ಒಬ್ಬರಿಗೆ ಅಕ್ಕಿಗೆ ಪ್ರತಿ ತಿಂಗಳು ಕೊಡ್ತಾ ಇರೋರು ನಾವು, ಬಸ್ಸು ಫ್ರೀಯಾಗಿ ಟ್ರಾವೆಲ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರೋರು ನಾವು, ಮತ್ತೆ 200 ಯೂನಿಟ್ವರೆಗೆ ಫ್ರೀಯಾಗಿ ಬಿಲ್ ಕೊಡಗಿಲ್ಲ, ಆ ವಿದ್ಯುಚ್ಛಕ್ತಿ ಸಪ್ಲೈ ಮಾಡ್ತಾ ಇರೋರು ನಾವು, ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮದಲ್ಲಿ 2022-23 ಪಾಸ್ ಆದವರು, ಅವರಿಗೆ 6 ತಿಂಗಳೊಳಗಡೆ ಕೆಲಸ ಸಿಕ್ಕಿದೆ ಹೋದ್ರೆ 2 ವರ್ಷದವರೆಗೆ ನಿರುದ್ಯೋಗಿ ಯುವಕ ಡಿಗ್ರಿ ಪದವೀಧರರಿಗೆ 3,000 ರೂಪಾಯಿ ತಿಂಗಳು ಕೊಡ್ತೀವಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ, ಇದನ್ನ 2 ವರ್ಷದವರೆಗೂ ಕೊಡ್ತೀವಿ. ನೀವು 2 ವರ್ಷದೊಳಗಡೆ ಕೆಲಸ ತಗೋಬೇಕು, ನಿಮಗೆ ಕೆಲಸ ಸಿಕ್ಕಲಿ ಅಂತೇಳಿ ನಾವು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತೀವಿ.